ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮ್ಮದು ಕೃಷ್ಣೆ ಕಾವೇರಿ ತುಂಗೆಯರ ನಾಡು, ಸಂಸ್ಕೃತಿ ಕಲೆಗಳ ಬೀಡು. ಈ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದವರನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಚಿತ್ರಕಲಾವಿದರಾದ ಹಾಗೂ ಗುರು ದ್ರೋಣಾಚಾರ್ಯ ಸನ್ಮಾನ ಪುರಸ್ಕೃತರಾದ ಶ್ರೀಯುತ ಜಿ ಜೆ ಮಹೇಂದಳೆಯವರು ಖಾದಿ ಬಟ್ಟೆಯ ಮೇಲೆ ಬರೆದ ಅವರೆಲ್ಲರ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡುತ್ತಿದ್ದಾರೆ. ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆಯಿತು. ಆಗ ಇಡೀ ದೇಶ ಸಂಭ್ರಮಿಸಿತು. ದೇಶದ ಮುಂದೆ ಹಲವಾರು ಸಮಸ್ಯೆಗಳು ತಲೆ ಎತ್ತಿದವು. ಉದಾಹರಣೆ, ಪಾಕಿಸ್ತಾನದಿಂದ ಬಂದ ನಿರಾಶಿತರು, ಸಂವಿಧಾನ ರಚನೆ, ಭಾಷಾ ಸಮಸ್ಯೆಗಳು ಮೊದಲಾದವುಗಳು. ಸ್ವಾತಂತ್ರ್ಯ ಸಮಯದಲ್ಲಿ ನಮ್ಮ ಕರ್ನಾಟಕ, ಗೋವಾ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ತಮಿಳುನಾಡು, ಕೇರಳ ಈ ಥರ ಅಲ್ಲಲ್ಲಿ ಹರಿದು ಹಂಚೋಗಿತ್ತು. ತದನಂತರ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರೂರು ಭಾಷಾವಾರು ಸಮಸ್ಯೆಗಳನ್ನು ಕಂಡುಕೊಂಡು ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವಕ್ಕೋಸ್ಕರ 1953ರಲ್ಲಿ ಡಾಕ್ಟರ್ ಫಜಲ್ ಅಲಿ ಎಂಬುವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸಿದರು. ಆ ಆಯೋಗವು ಸತತ 3 ವರ್ಷಗಳ ಕಾಲ ಅಧ್ಯಯನ ನಡೆಸಿ ಭಾಷಾವಾರು ಪ್ರಾಂತ ರಚನೆಗೆ ಶಿಫಾರಸು ಮಾಡಿತು. ಆ ಮೂಲಕವಾಗಿ ನಮ್ಮ ಕನ್ನಡ ಮಾತಾಡುವವರನ್ನೆಲ್ಲ ಒಂದುಗೂಡಿಸಿ ಆ ಪ್ರದೇಶಗಳನ್ನೆಲ್ಲ ಒಂದುಗೂಡಿಸಿ ಮೈಸೂರು ರಾಜ್ಯ ಎಂದು ಹೆಸರಿಸಲಾಯಿತು. ತದನಂತರ ಈ ಏಕೀಕರಣಕ್ಕಾಗಿ ಹೋರಾಡಿದವರನ್ನು ಈಗಿನ ಜನತೆ, ಮುಂದಿನ ಜನತೆಗೆ ನೆನಪಿಸೋಕ್ಕೋಸ್ಕರ ನಾನು ಖಾದಿ ಬಟ್ಟೆ ಮೇಲೆ ಬರೆದ ಚಿತ್ರಗಳನ್ನು ಈಗ ತಾವು ವೀಕ್ಷಿಸುತ್ತೀರಿ. Thank you.